ಹಾಯ್, ನಾನು ಸ್ವಾತಿ ಫ್ರಮ್ ಟೆಕ್ ವಿತ್ ಸ್ವಾತಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇವಾಗ ನೀವು ಯಾವುದೋ ವಿಡಿಯೋ ನೋಡ್ತಿರ್ತೀರಾ ಅಥವಾ ಯಾವುದೋ ಒಂದು ಫಿಲ್ಮ್ ನೋಡ್ತಿರ್ತೀರಾ, ಸೊ ಅದಕ್ಕೆ ನೀವು ಯಾವುದೋ ಒಂದು ವಿಡಿಯೋ ಪ್ಲೇನ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೋತಿರ್ತೀರ ಡೌನ್ಲೋಡ್ ಮಾಡಿಕೊಂಡು. ಸೊ ಒಬ್ಬೊಬ್ಬರು ಅಂದರೆ ಅಂದರೆ ಫೋನಲ್ಲೇನೇ ಕಸ್ಟಮೈಸ್ ಮಾಡಿರ್ತಾರೆ ಕಂಪ್ನಿಯವರು, ಕಸ್ಟಮೈಸ್ ವಿಡಿಯೋ ಪ್ಲೇಯರ್ ಇರುತ್ತೆ. ಸೊ ಅದು ನಿಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಇದನ್ನು ಮಾಡ್ತಿರ್ತೀರ. ಸೊ ಅವಾಗ ಯಾವುದೋ ಒಂದು ವಿಡಿಯೋ ಆಗಿರ್ಬೋದು, ಫಿಲ್ಮ್ ನೋಡ್ಲಿಕ್ಕೆ ಆಗಿರ್ಬೋದು, ಯೂಸ್ ಮಾಡ್ಕೊಡ್ತಿರ್ತೀರ. ಸೊ ಈ ಒಂದು ವಿಡಿಯೋ ನನಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಬೆಸ್ಟ್ ಆಫ್ 3 ವಿಡಿಯೋ ಪ್ಲೇಯರ್ಸ್ನ, ಅದು ಫಾರ್ ಆ್ಯಂಡ್ರಾಯ್ಡ್ ಮೊಬೈಲ್ಸ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ರೆಕಮೆಂಡೆಡ್ ಮಾಡೋದಂದರೆ 3 ಟಾಪ್. ಸೊ ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ನಾನು 3 ಟಾಪ್ ಬೆಸ್ಟ್ ಪ್ಲೇಯರ್ಸ್ ವಿಡಿಯೋ ಅಪ್ಲಿಕೇಶನ್ ಹೇಳಿದೆಲ್ಲ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಮೊದಲೇದಾಗಿ ಫಸ್ಟ್ ಒಂದು ಹೇಳಬೇಕು ಅಂತ ಅಂದರೆ ವಿಡಿಯೋ ಪ್ಲೇಯರು MX ಪ್ಲೇಯರ್. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇದನ್ನು ಜಾಸ್ತಿ ಜನ ಯೂಸ್ ಮಾಡ್ತಾರೆ ಕೂಡ ಹೇಳಬೇಕಂದ್ರೆ. ಸೊ ನಾನು ಇದನ್ನು ಟಾಪ್ 1 ಮೋಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಜಾಸ್ತಿ ಇದ್ದಾವೆ. ಸೊ ಅದಕ್ಕೆ ಇದನ್ನು ಟಾಪ್ 1 ಮೋಸ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು MX ಪ್ಲೇಯರ್ನಲ್ಲಿ ಸ್ಪೆಸಿಫಿಕೇಷನ್ಸ್ ಅಂತೂ ತುಂಬ ಇದ್ದಾವೆ. ನೀವು ಯಾವುದೇ ಒಂದು ವಿಡಿಯೋ ಕೂಡ HD ಕ್ವಾಲಿಟಿಯಲ್ಲಿ ನೋಡ್ಬೋದು, ಯಾವುದೇ ಒಂದು ಇದನ್ನು ಕೂಡ ವಿಡಿಯೋ ಕೂಡ HD ಕ್ವಾಲಿಟಿಯಲ್ಲಿ ನೋಡ್ಬೋದು. ಮತ್ತು ಇದರಲ್ಲಿ ಏನು ಸ್ಪೆಸಿಫಿಕೇಷನ್ಸ್ ಅಂತ ನಿಮಗೆಲ್ಲರೂ ಗೊತ್ತಿರೋ ಹಾಗೆಯೇ ಸ್ಪೀಡ್ ಕ್ವಾಲಿಟಿ ಇದು ಮಾಡುತ್ತೆ, ಈಕ್ವಲೈಸರ್ ಕೂಡ ಇದನ್ನು ಮಾಡುತ್ತೆ. ಸೊ ಇದೊಂದು ವಿಡಿಯೋ ತುಂಬ ಒಂದು HD ಕ್ವಾಲಿಟಿಯಲ್ಲಿ ನೋಡ್ಬೋದಲ್ಲ, ಇದೊಂದು ವಿಡಿಯೋ ಪ್ಲೇಯರ್ ತುಂಬ ಬೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು MX ಪ್ಲೇಯರ್ನಲ್ಲಿ ಇವಾಗ ಅಪ್ಡೇಟ್ ಮಾಡಿರೋ ಹಾಗೆ ಡಾರ್ಕ್ ಮೋಡ್ ಕೂಡ ಇದೆ. ಸೊ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಟಾಪ್ ಮೋಸ್ಟ್ 1 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಜಾಸ್ತಿ ಜನದಲ್ಲಿ ಅಂದರೆ ಆ್ಯಪ್ನಲ್ಲಿ ಇರುತ್ತೆ. ಸೊ ಆದರೂ ಹೋಗಿ ಇಷ್ಟ ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಹೇಳಬೇಕು ಅಂತ ಅಂದರೆ VLC ಅಂತ, ಇದು ಸೆಕೆಂಡ್ ರೆಕಮೆಂಡೆಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ರೆಕಮೆಂಡೆಡ್ ಮಾಡೋದು ಸೆಕೆಂಡ್ ಒನ್ VLC ಅಂತ. ಸೊ ಇದೊಂದು VLCಯಲ್ಲಿ ಏನು ಅಡ್ವಾಂಟೇಜು ಅಂತ ಅಂದರೆ, ಇದು ಯಾವ ಫಾರ್ಮೆಟಿಗಾದರೂ ಯೂಸ್ ಆಗುತ್ತೆ. ಸೊ ನೀವು ಎಕ್ಸಾಂಪಲ್ ಆಗಿ ಲ್ಯಾಪ್ಟಾಪ್ ತೊಗೊಳ್ಳಿ, ಯಾವುದೇ ಒಂದು PC ತೊಗೊಳ್ಳಿ, ಯಾವುದೇ ಒಂದು ಸ್ಮಾರ್ಟ್ಫೋನ್ ತೊಗೊಳ್ಳಿ, ಎಲ್ಲದಕ್ಕೂ ಕೂಡ ಇದೊಂದು ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ದಿ ಲ್ಯಾಪ್ಟಾಪ್ಸ್ ಎಲ್ಲ VLC ಮೋಡೇ ಜಾಸ್ತಿ, ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಯಾವುದೋ ಒಂದು ಇದು ಮಾಡಲಿ ಕೂಡ VLCಯನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಪಿಕ್ಚರ್ HD ಕ್ವಾಲಿಟಿಯಲ್ಲಿ ಕೂಡ ನಾವು ನೋಡ್ಕೋಬೋದು. ಸೊ ಇದೊಂದೆಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ಜಾಸ್ತಿ ಇದೆ, ನೀವು ಹೋಗಿ ಚೆಕ್ ಕೂಡ ಮಾಡ್ಕೋಬೋದು. ಸೊ ನಾನು ಸೆಕೆಂಡ್ ಅಂತ ಹೇಳಿಕ್ಕೆ ಸಾಗೋದಿನ ಅಂದರೆ, ಸೆಕೆಂಡ್ ನಾನು ರೆಕಮೆಂಡೆಡ್ ಮಾಡೋ ವಿಡಿಯೋ ಪ್ಲೇಯರ್ ಅಂದರೆ ಇದು VLC ಅಂತ. ಸೊ ನೆಕ್ಸ್ಟ್ ನಾವು ಥರ್ಡ್ ಒನ್ ನೋಡೋದಾದರೆ ವಿಡಿಯೋ ಪ್ಲೇಯರ್ HD ಅಂತ. ಸೊ ಈ ಒಂದು ವಿಡಿಯೋ ನಾನು ಯಾಕೆ ರೆಕಮೆಂಡೆಡ್ ಮಾಡಿದ್ದೀನಿ, ಏನಕ್ಕೆ ರೆಕಮೆಂಡ್ ಮಾಡಿದ್ದೀನಿ ಅಂತ ಅಂದರೆ, ಇದರಲ್ಲೂ ಕೂಡ ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸ್ ಕೂಡ ಜಾಸ್ತಿ ಇದ್ದಾವೆ. ಯಾವುದೇ ಒಂದು MX ಪ್ಲೇಯರ್ ಆಗಿರ್ಬೋದು, ನಾನು ಮುಂಚೆ ಹೇಳಿದಾಗ VLC ಆಗಿರ್ಬೋದು, ಅದರಲ್ಲಿ HD ಅಷ್ಟೇ ಒಂದು ಇದಾಗಲಿಲ್ಲ ಅಂದರೆ ಇದರಲ್ಲಿ ಕೂಡ HD ಮ್ಯೂಸಿಕ್ ಕ್ವಾಲಿಫಿಕೇಷನ್ಸ್ ಅಂತೂ ತುಂಬ ಇದ್ದಾವೆ. ಮತ್ತು ನೀವು ಇದರಲ್ಲಿ ಏನು ಮಾಡ್ಬೋದು, ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಯಾವುದೋ ಒಂದು ನೀವು ಇಮೇಜ್ ಆಗಿರ್ಬೋದು, ಇಮೇಜಿಂದ ವಿಡಿಯೋ ಮಾಡಿರ್ತೀರ, ಯಾವುದೋ ಒಂದು ವಿಡಿಯೋ ಆಗಿರ್ಬೋದು, ಅದನ್ನು ಕೂಡ ಹೈಡ್ ಕೂಡ ಮಾಡಲಿಕ್ಕೆ ಒಂದು ಫೀಚರ್ ಇದೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋ ಪ್ಲೇಯರ್ ಆಗಿ ಬಂದರೆ HD ಅಂತ ನಾನು ಮುಂಚೆ ಹೇಳಿದಾಗೇ. ಸೊ ಇದು ಕೂಡ ಒಂದೊಳ್ಳೆ ಒಂದು ವಿಡಿಯೋ ಪ್ಲೇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವು 3 ನ 3 ನ ರೆಕಮೆಂಡೆಡ್ ಮಾಡಿದ್ದೀನಿ. ಸೊ ಇವನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ತಕ್ಷಣವೇ ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಪೆಸಿಫಿಕೇಷನ್ಸ್ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಸೊ ಈ ಒಂದು 3 ಪ್ಲೇಯರ್ ಏನು ಹೇಳ್ಬೇಕಂದ್ರೆ, ತುಂಬ ಒಂದು ಒಳ್ಳೆ ವಿಡಿಯೋ ಪ್ಲೇಯರ್ ಅಂತಲೇ ಹೇಳ್ಬೋದು. ಸೊ ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.